ಬೆಳಗ್ಗೆ ನಮ್ಮ ವೆಲ್ ವಿಶರ್ಸ್ ಅಭಿಮಾನಿಗಳ ಸಭೆ ಕರೆದಿದ್ವಿ ಮತ್ತು ಎಲ್ಲರೂ ತಮ್ಮ ಒಳಗಿನ ಸಂತ ಮತ್ತು ಅವರಿಗೆ ಆದಂತ ಆಘಾತವನ್ನು ಅವರು ಹೇಳಿದರು ಮತ್ತು ಅವರ ಭಾವನೆಯನ್ನು ಹೇಳಿದರು ಜಗದೀಶ್ ಶೆಟ್ಟರ್ ನೀವು ಮುಂದಿನ ನಿರ್ಧಾರಗಳನ್ನು ಏನು ಕೈಗೊಳ್ತೀರಿ ಅದಕ್ಕೆ ನಾವು ಬದ್ಧರಿರ್ತೇವೆ ನೀವು ಯಾವ ರೀತಿ ನಿರ್ಧಾರಗಳನ್ನು ಕೈಗೊಳ್ತೀವಿ ಅದಕ್ಕೆ ಎಲ್ಲದಕ್ಕೂ ನಮ್ಮದು ಒಪ್ಪಿಗಿದೆ ಅನ್ನುವಂಥ ರೀತಿಯಲ್ಲಿ ಇವತ್ತೆಲ್ಲ ಜನಾಭಿಪ್ರಾಯ ನಮ್ಮ ವೆಲ್ ವಿಶರ್ಸು ಎಲ್ಲರ ಒಂದು ಅಭಿಪ್ರಾಯ ಇವತ್ತು ಬೆಳಗ್ಗೆ ಹೇಳಿದ್ದು ನಾವು ನೋಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಕೆಲವೊಂದು ನಿರ್ಧಾರಗಳನ್ನು ಕೈಗೊಳ್ಳುವಂಥ ಹಂತದಲ್ಲಿ ನಾನಿದ್ದೇನೆ ಇನ್ ದ ಮೀನ್ ಟೈಮ್ ಮುಂದಿನ ನೆಕ್ಸ್ಟ್ ಕೋರ್ಸ್ ಸ್ಟೆಪ್ಸ್ ಅದೇನು ಮಾಡಬೇಕು ಅನ್ನುವಂಥ ನಿರ್ಧಾರ ಕೆಲವು ನಮ್ಮ ವೆಲ್ ವಿಶರ್ಸ್ ಕೂಡ ಪ್ರಮುಖರ ಜೊತೆ ಮಾತಾಡುವಂಥ ಒಂದು ಪ್ರೊಸೆಸ್ ನಡೀತಾ ಇದೆ ಇನ್ ದ ಮೀನ್ ಟೈಮ್ ಇದೀಗ ನಮಗೆ ಒಂದು ಮೆಸೇಜ್ ಕಳಿಸಿದ್ದಾರೆ ನಮ್ಮ ಜಿಲ್ಲೆ ನಮ್ಮ ಚುನಾವಣಾ ಉಸ್ತುವಾರಿ ಆದಂಥ ಧರ್ಮೇಂದ್ರ ಪ್ರಧಾನ್ ಅವರು ಮತ್ತು ಮುಖ್ಯಮಂತ್ರಿಯಾದಂಥ ಬೊಮ್ಮಾಯಿ ಅವರು ಮತ್ತು ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಈಗ ಅವರು ಧರ್ಮೇಂದ್ರ ಪ್ರಧಾನ್ ಬೆಳಗಾವಿಯಲ್ಲಿ ಮುಗಿಸ್ಕೊಂಡು ಬರ್ತಾ ಇದ್ದೇವೆ ಹುಬ್ಳಿಗೆ ಬಂದು ಜಗದೀಶ್ ಶೆಟ್ಟರ್ಗೆ ಮತ್ತೆ ನಾವು ವೈಯಕ್ತಿಕವಾಗಿ ಭೇಟಿಯಾಗಿ ಅವ್ರ ಜೊತೆ ಹಲವಾರು ವಿಚಾರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಇದೊಂದು ಪರಿಹಾರ ಹುಡುಕೋದಿಕ್ಕೆ ಏನು ಪ್ರಯತ್ನ ಆಗಬೇಕು ಸಮಾಲೋಚನೆ ಮಾಡ್ತೀವಿ ಅದಕ್ಕಾಗಿ ಮತ್ತೆ ನನಗೆ ಅವರು ಸಮಯ ಕೇಳಿದರು ಅದಕ್ಕೆ ಮುಂದಿನ ಯಾವುದೇ ರೀತಿಯಾದಂಥ ಹೆಜ್ಜೆಗಳನ್ನು ಇಡಬೇಡ್ರಿ ನಾವು ಬಂದು ನಿಮ್ಮ ಜೊತೆ ಮಾತಾಡ್ತೀವಿ ಅನ್ನುವಂಥದ್ದನ್ನ ಅವರು ಹೇಳಿದ್ದಾರೆ ಮೂರು ಜನರು ಹೇಳಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಮತ್ತು ಬೊಮ್ಮಾಯಿ ಅವರು ಮತ್ತು ಪ್ರಹ್ಲಾದ್ ಜೋಶಿ ಸುಮಾರು ಎಂಟೂವರೆ ಸುಮಾರು ಬರ್ಬೋದು ಅನ್ನುವಂಥದ್ದು ಅವರು ಹೇಳಿದ್ದಾರೆ ಅದಕ್ಕಾಗಿ ನಾನು ಕಾಯ್ತಾ ಇದ್ದೇನೆ ಅಲ್ಲಿವರೆಗೂ ಕಾಯ್ದುಕೊಂಡು ನಂತರ ಅವರಿಗೆ ನಮ್ಮ ಹೈಕಮಾಂಡು ವರಿಷ್ಠರು ಏನು ಮೆಸೇಜ್ ಕಳಿಸಿದ್ದಾರೆ ಏನು ಅನ್ನುವಂಥದ್ದು ನಮ್ಮ ತಿಳುವಳಿಕೆ ಬರಲಿಕ್ಕೆ ಸಾಧ್ಯತೆ ಅದನ್ನು ಅವ್ರ ಜೊತೆ ಚರ್ಚೆ ಮಾಡಿದ ಮೇಲೆ ಮುಂದಿನ ಹೆಜ್ಜೆಗಳನ್ನು ಯಾವ ರೀತಿ ಇಡಬೇಕು ಅನ್ನುವಂಥದ್ದು ನಿರ್ಧಾರಕ್ಕೆ ನಾನು ಈಗಿರೋದು ಟಿಕೆಟ್ ಎರಡೇ ಪ್ರಶ್ನೆ ಒಂದು ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡ್ತಾರೋ ಇಲ್ಲೋ ಅನ್ನುವಂಥದ್ದು ಒಂದೇ ಎಸ್ ಅನ್ನೋ ಅದೇ ಒಂದು ಪ್ರಶ್ನೆ ಮತ್ತೆ ಬೇರೆ ಯಾವುದು ಇಲ್ಲ ಅಲ್ಲ ಅದಕ್ಕೆ ಇಷ್ಟೊಂದು ಯಾಕೆ ಕಷ್ಟಪಡ್ತಾ ಇದಾರೆ ಮನೆ ಮಠನ ಬರ್ಬೇಕಂತೇನೆ ಫೋನ್ ಒಳಗೆ ಹೇಳ್ಬೋದಲ್ಲ ಅದೇ ಸಲುವಾಗಿ ಅದಕ್ಕೆ ಏನ್ ಮೆಸೇಜ್ ತಗೊಂಬಂದ್ರೆ ಏನ್ ನೋಡೋದು ಅಂತ ವಿಚಾರ ಎಸ್ ಅನ್ನೋ ಅದೇ ಒಂದು ಪ್ರಶ್ನೆ ಮತ್ತೆ ಬೇರೆ ಯಾವುದು ಇಲ್ಲ ಅಲ್ಲ ಅದಕ್ಕೆ ಇಷ್ಟೊಂದು ಯಾಕೆ ಕಷ್ಟಪಡ್ತಾ ಇದಾರೆ ಮನೆ ಮಠನ ಬರ್ಬೇಕಂತೇನೆ ಫೋನ್ ಒಳಗೆ ಹೇಳ್ಬೋದಲ್ಲ ಅದೇ ಸಲುವಾಗಿ ಅದಕ್ಕೆ ಏನ್ ಮೆಸೇಜ್ ತಗೊಂಬಂದ್ರೆ ಏನ್ ನೋಡೋದು ಅಂತ ವಿಚಾರ ಹೈಕಮಾಂಡ್ ನಿಮ್ಗೆ ಏನಾದ್ರು ಆಫರ್ ಕೊಟ್ಟಿದೆಯಾ ಸರ್ ಕೆಲವರು ಇರ್ತಾ ಇದ್ರು ಇಲ್ಲ ಅವ್ರಿಗೆ ಒಂದಿಷ್ಟು ಆಫರ್ ಕೊಟ್ಟಿದ್ದಾರೆ ಹೈಕಮಾಂಡ್ ನೋಡಿ ಒಂದು ಚರ್ಚೆ ಏನಂತಂದ್ರೆ ನಿಮ್ಮ ಯಾರ ಕುಟುಂಬದ ಸದಸ್ಯರು ನಿಲ್ಬಹುದು ಅನ್ನುವಂಥದ್ದು ಆಲೋಚನೆ ನಡೀತಾ ಇದೆ ಅದಕ್ಕೆ ನಾನು ಹಿಂದಿನೂ ಹೇಳಿದ್ದೇನೆ ಮತ್ತು ಈಗಲೂ ಇವತ್ತು ಹೇಳಿದ್ದೇನೆ ಸ್ಪಷ್ಟವಾಗಿ ನಿಂತರೆ ನಾನೇ ನಿಲ್ಲಬೇಕು ನಮ್ಮ ಯಾವುದೇ ಕುಟುಂಬದ ಸದಸ್ಯರು ನಿಲ್ಲುವುದಿಲ್ಲ ಅಂತ ನಾನು ಸ್ಪಷ್ಟವಾದಂಥ ಉತ್ತರವನ್ನು ಕೊಟ್ಟಿದ್ದೇನೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನನಗೆ ಅವಕಾಶ ಕೊಟ್ಟರೆ ನಾನೇ ನಿಲ್ಲೋದು ಪಕ್ಷದ ಮತ್ತೆ ಬೇರೆ ಯಾರಿಗೆ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಭ್ಯರ್ಥಿಯನ್ನು ನಿಲ್ಲಿಸುವಂಥ ಪ್ರಶ್ನೆಯೇ ಇಲ್ಲ ಅದನ್ನು ನಾನು ಕಡಾಖಂಡಿತವಾಗಿ ಹೇಳಿದ್ದೇನೆ ಮತ್ತು ಇವತ್ತು ನನ್ನ ನಿಲುವು ಅದೇ ಅಷ್ಟೇ ಇದೆ ಮುಂದಿನೂ ಅಷ್ಟೇ ಇದೆ ಯಾವುದೂ ಹೇಳಲ್ಲ ನಂದು ಯಾವಾಗಲೂ ಮೊದಲಿಂದ ಕಂಟೆಂಟ್ಸ್ ಇದೆ ಇವತ್ತು ನಾನು ಯಾರು ಬೇರೆ ಅಭ್ಯರ್ಥಿ ಹೆಸರು ಹೇಳುವಂಥದ್ದಾಗಲಿ ಅಥವಾ ಕುಟುಂಬದ ಸದಸ್ಯ ಹೆಸರು ಹೇಳುವಂಥದ್ದಾಗಲಿ ಮಾಡುವಂಥ ಪ್ರಶ್ನೆನೇ ಇಲ್ಲ ನಿಲ್ಲೋದಾದರೆ ನಾನೇ ನಿಲ್ತೀನಿ ಅದಕ್ಕೆ ಆಸ್ಪದ ಕೊಡಿ ಅನ್ನುವಂಥದ್ದನ್ನು ಹೇಳಿದ್ದೇನೆ ಮತ್ತು ಜಗದೀಶ್ ಶೆಟ್ಟರು ನಿಲ್ಲೋದಕ್ಕೆ ಏನು ತೊಂದರೆ ಅನ್ನುವಂಥದ್ದು ನನ್ನ ಮೈನಸ್ ಪಾಯಿಂಟ್ಸ್